ಓಕೆ ಮಂಗಳೂರಿನ ಕತೆಯನ್ನು ನೋಡಿದ್ರಿ ಈಗ ಅದೇ ಥರ ಮುಂದುವರಿದ ಪ್ರಶ್ನೆಗಳಾಗಿ ಬಂದಿದ್ದು ಜ್ಞಾನವ್ಯಾಪಿ ಹಾಗೆ ನೋಡಿದ್ರೆ ಜ್ಞಾನವ್ಯಾಪಿಯಿಂದ ಈ ಕಡೆ ಎಲ್ಲ ಬಂತು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಬಿಕಾಸ್ ಮಂಗಳೂರಿನಲ್ಲಿ ಯಾರೂ ಹೋಗಿ ಕ್ಲೈಮ್ ಹಾಕಿರೋದಲ್ಲ ಇದು ಮಂದಿರ ಇದು ಮಸೀದಿ ಕಟ್ಟಿದ್ದೀರಿ ಅಂತ ಮಸೀದಿಯವರು ತಗಲಾಕೊಂಡಿರೋದು ಅದು ಅಲ್ಲಿ ರಿನೋವೇಷನ್ ಮಾಡೋಕ್ಕೆ ಹೋಗಿ ತಗಲಾಕ್ಕೊಂಡಿರೋದು ಅದು ಈ ದೇವಸ್ಥಾನದ ಭಾಗಗಳ ಬಂದು ಇದ್ದಕ್ಕಿದ್ದಂತೆ ದುತ್ತೆಂದು ಪ್ರತ್ಯಕ್ಷವಾಗಿಬಿಟ್ಟಿದೆ ಅನ್ನೋದು ಅಲ್ಲಿರೋದು ಈ ಥರ ಅಲ್ಲ ಬಟ್ ಸ್ಟಿಲ್ ಜ್ಞಾನಮಿ ಮಸೀದಿ ಇದು ಶಿವಲಿಂಗ ಪ್ರಕರಣಕ್ಕೆ ಒಂದು ವಾರಾಣಸಿ ಜಿಲ್ಲಾ ಕೋರ್ಟು ಮಹತ್ವದ ತೀರ್ಪು ಕೊಡುತ್ತೆ ಸುಪ್ರೀಂ ಕೋರ್ಟ್ನ ಆದೇಶ ಪ್ರಕಾರ ನಿನ್ನೆ ಅವರು ವಿಚಾರಣೆಯನ್ನು ವಾದ ಪ್ರತಿವಾದಗಳನ್ನು ಬಿರುಸಾಗಿ ನಡೆಸಿದ್ದಾರೆ ನಾನು ಅವತ್ತೂ ಹೇಳದಂಗೆ ಮತ್ತು ಇದು ಮಂಗಳೂರು ಮೇಲೂ ಅಪ್ಲೈ ಆಗುತ್ತಿದ್ದು ಅಥವಾ ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಯನ್ನು ಯಾವ ರೀತಿ ನೋಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಎಂಬ ಮೂಲ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿ ಬರಬಹುದು ಇವತ್ತು ಆ ಕಾಯ್ದೆ ಪ್ರಕಾರದಲ್ಲಿ ಇನ್ಯಾವ ಪ್ರಶ್ನೆ ಇನ್ನು ಎತ್ತಬಾರದು ಎಕ್ಸೆಪ್ಟ್ ಬಬ್ರಿ ಮಸೀದಿದು ಮುಗಿದೋದ ಮೇಲೆ ಅಥವಾ ಅದಕ್ಕೆ ಅಪ್ಲೈ ಆಗಲ್ವಾ ಒಂದು ವೇಳೆ ಅಪ್ಲೈ ಆಗಲ್ಲ ಅನ್ನೋದಿದ್ದರೆ ಕೇಂದ್ರ ಸರ್ಕಾರ ಅದನ್ನ ಏನಾದ್ರು ತಿದ್ದುಪಡಿಗೆ ತರ್ತಾರಾ ಅಥವಾ ಜನ ಅದನ್ನು ತಿರಸ್ಕಾರ ಮಾಡಿಬಿಟ್ಟು ಪ್ರತಿರೋಧ ಮಾಡಿ ಹೋಗ್ತಾರಾ ಆಗ ಹೇಳ್ಬೋದು ಮುಸ್ಲಿಮ್ಸು ಹೇಗೆ ನೀವು ಪ್ರತಿರೋಧ ಮಾಡ್ತೀರಿ ಕಾಯ್ದೆಯನ್ನು ನೀವು ಹೆಂಗೆ ಮಾಡ್ತೀರಿ ಕಾಯ್ದೆನ ತೊಂಬತ್ತೊಂದನ್ನು ತಂದು ಆಗೋಗಿದೆಯಲ್ಲ ನಿಮ್ಮೇನು ಮಾಡಂಗಿಲ್ಲ ಅಂತ ಅನ್ನಬಹುದು ಅದಕ್ಕೆ ಸಿದ್ಧ ಉತ್ತರ ತಯಾರಿ ಇದ್ದಂಗೆ ಇದೆ ಆಗಲೇ ಶಾಬಾನು ಪ್ರಕರಣದಲ್ಲಿ ಮುಸ್ಲಿಮರ ವಿರುದ್ಧವಾದಂತಹ ತೀರ್ಪು ಬಂತು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅಂದಿನ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂಥ ಅವರಿಗೆ ಬೇಜಾರಾಗಬಾರದು ಅಂತಂದ್ಬಿಟ್ಟು ಅದಕ್ಕೆ ಬೇಕಾದ ರೀತಿಯಲ್ಲಿ ಕಾನೂನಿಗೆ ತಿದ್ದುಪಡಿಗಳನ್ನು ತಂದುಬಿಡ್ತು ಆ ಕಾಲದಲ್ಲಿ ಹಾಗಾಗಿ ಇವ್ರ ಹತ್ರ ಸಿದ್ಧವಾಗಿದೆ ಉತ್ತರ ಏನಾದ್ರು ಧಿಕ್ಕಾರ ಹಾಕೊಂಡು ಮುಂದಕ್ಕೆ ಹೋದರೆ ನೀವು ಮಾಡಲಿಲ್ವಾ ಅವಾಗ ಅಂತ ಹಾಗೆ ಒಂದಕ್ಕೊಂದಕ್ಕೆ ಸೇರಿಗೆ ಸವಾದ ಸೇರಿದೆ ತೀರ್ಮಾನ ಏನು ಬರುತ್ತೆ ಅನ್ನೋದನ್ನು ನೋಡೋಣ ಆಮೇಲೆ ವಿಚಾರಣೆ ನಡೆಯುತ್ತೆ ಎಸ್